ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಪಾಕಿಸ್ತಾನ ವಿರುದ್ಧ ಭಾರತ ಬ್ಯಾಟಿಂಗ್ ಬೌಲಿಂಗ್ ನೋಡಿದ್ದಂಗಾಯಿತು. ಆಸ್ಟ್ರೇಲಿಯನ್ ಆಟಗಾರ ನೋಡಿಸಿದ್ರೆ ಪಂದ್ಯ ಮುಗಿದ ನಂತರ ಇಲ್ಲಿ ಗೆದ್ದ ನಂತರ ಮತ್ತೆ ಆಸ್ಟ್ರೇಲಿಯನ್ ಆಟಗಾರರ ಭಾರತ ಬಗ್ಗೆ ಏನು ಹೇಳಿದ್ದಾರೆ, ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ. ಸ್ನೇಹಿತರೆ ಸ್ನೇಹಿತರೆ 2023 ವರ್ಲ್ಡ್ ಕಪ್ನಲ್ಲಿ ಭರ್ಜರಿಯಾಗಿ ಭಾರತ ಇವಾಗ ನಂಬರ್ 1 ಸ್ಥಾನಕ್ಕೆ ಏರ್ಕೂತಿದ್ದಾರೆ. ಮೊದಲ ಬ್ಯಾಟ್ ಮಾಡಿದ ಪಾಕಿಸ್ತಾನ ನಿಗದಿತ 42.5 ಓವರ್ನಲ್ಲಿ ಆಲ್ ಔಟ್ ಆಗ್ತಾರೆ. ಇಲ್ಲಿ 190 ರನ್ ಮಣಿಗೆ ಆಲ್ ಔಟ್ ಆಗ್ತಾರೆ. ಬಾಬರ್ ಅಜಮ್ ಅವರು 50 ಮಾಡ್ತಾರೆ, ರಿಜ್ವಾನ್ ಅವರು 49 ಮಾಡ್ತಾರೆ. ಇವ್ರು ಬಿಟ್ಟರೆ ಅತಿ ಹೆಚ್ಚು ರನ್ ಯಾರು ಮಾಡೋಕ್ಕಾಗಲ್ಲ. ಒಂದು ಸಂದರ್ಭದಲ್ಲಿ 3 ಗಡಿ ದಾಟುವ ಸಂದರ್ಭದಲ್ಲಿ ಇತ್ತು. ಅಲ್ಲಿ ಬಾಬರ್ ಅಜಮ್ ಸಿರಾಜ್ ಔಟ್ ಮಾಡಿದ್ರು, ಹಾಗೆಯೇ ಬೋಲ್ಡ್ ಮಾಡಿದ್ರು, ಮತ್ತೆ ಬುಮ್ರಾ ಅವರು, ರಿಜ್ವಾನ್ ಅವರು ಬೋಲ್ಡ್ ಮಾಡಿದ್ರು. ಇವ್ರು ಔಟ್ ಆದ ನಂತರ ಬರೀ 36 ರನ್ಗೆ 8 ವಿಕೆಟ್ ಕಳೆದುಕೋತಾರೆ. ಕೆಳಗಡೆ ಬಂದವರು ಎಲ್ಲರೂ ಕೂಡ ಒಂದು 1-2 ರನ್ ಅಷ್ಟೇ ಮಾಡ್ತಾರೆ. ಹಾಗಾಗಿ ಒಟ್ಟಾರಾಗಿ 190 ರನ್ಗೆ ಆಲ್ ಔಟ್ ಆಗ್ತಾರೆ. ಭಾರತ ಕಡೆಯಿಂದ ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಜಡೇಜಾ 2 ವಿಕೆಟು, ಮತ್ತೆ ಬುಮ್ರಾ 2 ವಿಕೆಟು, ಸಿರಾಜ್ 2 ವಿಕೆಟು, ಕುಲ್ದೀಪ್ 2 ವಿಕೆಟು, ಮತ್ತೆ ನಮ್ಮ ಹಾರ್ದಿಕ್ ಪಾಂಡ್ಯ 2 ವಿಕೆಟ್, 2 ವಿಕೆಟ್ ಕೂಡ ಪಡೆದ್ರು. ಭಾರತ ತಂಡಕ್ಕೆ ಹೆಲ್ಪ್ ಆಗಿದ್ರು. ಹಾಗಾಗಿ ಇದನ್ನು ಗುರಿ ಬೆನ್ನತ್ತಿ ಭಾರತ ತಂಡ ಆರಾಮಾಗಿ ಚೇಸ್ ಮಾಡ್ತಾರೆ. ಇಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು 86 ರನ್ ಮಾಡಿದರೆ, ಕೊಹ್ಲಿ 16 ರನ್ ಮಾಡ್ತಾರೆ, ಮತ್ತು ಗಿಲ್ ಕೂಡ 16 ರನ್ ಮಾಡ್ತಾರೆ. ಹಾಗೆಯೇ ಅಯ್ಯರ್ ಅವರು 53 ರನ್ ಮಾಡಿ ನಾಟ್ ಔಟ್ ಇರ್ತಾರೆ. ಕೆ ಎಲ್ ರಾಹುಲ್ 19 ಮಾಡಿ ನಾಟ್ ಔಟ್ ಆಗಿ ಪಂದ್ಯದ ಕೊನೆಗೆ ಗೆಲ್ಲಿಸ್ಕೊಡ್ತಾರೆ ಅಂತ ಹೇಳ್ಬೋದು. ಇದು ಒಂದು ನಿರಾಸೆ ಕೂಡ ಆಯಿತು. ರೋಹಿತ್ ಶರ್ಮಾ ಕಡೆ ಶತಕ ಬರುತ್ತೆ ಅಂತ ಒಂದು ಅಂದ್ಕೊಂಡಿದ್ದೆ, ಅದು ಕೂಡ ನಿರಾಸೆ ಆಯಿತು. ಹಾಗಾಗಿ ದೊಡ್ಡ ಮಟ್ಟದ ಕಾದಾಟ ಆದರೂ ಕೂಡ ಗೆಲುವಿಗೆ ಕಾರಣರಾದರಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಈ ರೀತಿಯಾಗಿ ಗೆದ್ದ ನಂತರ ದೊಡ್ಡ ದೊಡ್ಡ ಆಟಗಾರ ಅಂದರೆ ಇಲ್ಲಿ ಆಸ್ಟ್ರೇಲಿಯನ್ ಆಟಗಾರರು ತಮ್ಮ ಅಭಿಪ್ರಾಯ ಪಟ್ಟಿದ್ದಾರೆ. ಮೊದಲನೇದಾಗಿ ರಿಕ್ಕಿ ಪಾಂಟಿಂಗ್ ಅವರು ಒಂದು ಅಭಿಪ್ರಾಯ ಪಟ್ಟಿದ ಪ್ರಕಾರ ನೋಡ್ಬೋದು, ಭಾರತ ಇವಾಗ ಒಂದು ಡೇಂಜರ್ ಆದಂಥ ತಂಡ. ಈ ಇಂಥ ತಂಡದ ವಿರುದ್ಧ ಗೆಲ್ಲೋದು ಎಲ್ಲರಿಗೂ ಒಂದು ಕಷ್ಟ ಆಗ್ತದೆ. ಯಾಕಂದರೆ ಇವಾಗ ಟಾಪ್ನಲ್ಲಿರೋದು ನ್ಯೂಜಿಲೆಂಡು, ದಕ್ಷಿಣ ಆಫ್ರಿಕಾ, ಪಾಕಿಸ್ತಾನ ಮತ್ತು ಭಾರತನೇ ಟಾಪ್ನಲ್ಲಿದ್ದಾವೆ. ಹಾಗಾಗಿ ಇವಾಗ ಮತ್ತೆ ಒಂದು ದೊಡ್ಡ ಸವಾಲು ಎಲ್ಲ ತಂಡದವರಿಗೆ. ಯಾಕಂದರೆ ಇವರು ರೋಹಿತ್ ಶರ್ಮಾ ಮತ್ತೆ ಕಂಬ್ಯಾಕ್ ಆಗಿದ್ದಾರೆ. ಒಂದು ಗ್ರೌಂಡ್ನಲ್ಲಿ ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿ ಕೂಡ ಮಾಡ್ತಾ ಇದ್ದಾರೆ, ಅವರಿಂದನೇ ಇವಾಗ ಪಂದ್ಯ ಗೆದ್ದಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಯಾರಂದರೆ ಇಲ್ಲಿ ಸ್ಮಿತ್ ಅವರು ಏನು ಹೇಳ್ತಾರೆ, ಸ್ಮಿತ್ ಅವರು ಸಖತ್ತಾಗಿ ಆಡುವಂಥ ನಾವು ಗೆಲ್ಲಬೇಕಾಗಿತ್ತು ಅವ್ರ ವಿರುದ್ಧ, ತುಂಬ ಟ್ರೈ ಮಾಡಿದ್ವಿ ಆದರೂ ಕೂಡ ಅವರು ವಿರುದ್ಧ ಗೆಲ್ಲಕ್ಕೆ ಆಗಿಲ್ಲ. ನಾವು ಮುಂದೆ ಏನಾದರೂ ಇನ್ನೂ ಒಂದು ಥೋಡೆ ಪಂದ್ಯ ಇದ್ದಾವೆ, ಆ ಪಂದ್ಯ ಕೂಡ ಗೆಲ್ಲಕ್ಕೆ ಪ್ರಯತ್ನ ಮಾಡಿ ಮತ್ತೆ ಸೆಮಿಫೈನಲ್ಗೆ ಬರೋ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಭಾರತ ವಿರುದ್ಧ ಇವಾಗ ಮತ್ತೆ ಸೇಡ್ ತೀರಿಸ್ಕೋಬೇಕಾಗಿತ್ತು ಆಗಿದೆ, ಅವ್ರ ವಿರುದ್ಧ ಬಂದು ನಾವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಆಟಗಾರ ಅಂದರೆ ಕೂಡ ಏನು ಹೇಳ್ತಾರೆ ಅಂದರೆ, ಭಾರತ ತಂಡವನ್ನು ಮಣಿಸಲು ತುಂಬ ಕಷ್ಟವಾದ ತಂಡವಾಗಿದೆ. ಯಾಕಂದರೆ ಈಗಾಗಲೇ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಾಗಿ ಫಾರ್ಮ್ನಲ್ಲಿ ಬಂದಿದ್ದಾರೆ, ಬ್ಯಾಟಿಂಗ್ ಆಡೋರು ಕೂಡ ಫಾರ್ಮ್ನಲ್ಲಿ ಬಂದಿದ್ದಾರೆ, ಹಾಗೆಯೇ ಬೌಲಿಂಗ್ನಲ್ಲಿಯೂ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಗೆಲ್ಲಕ್ಕೆ ತುಂಬ ಕಷ್ಟವಾಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನಂತೀರಿ ಸ್ನೇಹಿತರೆ, ವಾರ್ನರ್ ಅವರು ಈ ರೀತಿಯಾಗಿ ಹೇಳ್ತಾರೆ, ಮುಂದೆ ಏನಾದರೂ ಫೈನಲ್ಗೆ ಬಂದರೆ ನಾವು ಅವ್ರ ವಿರುದ್ಧ ಆಡ್ತೀವಿ ಮತ್ತು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಮ್ಯಾಕ್ಸ್ವೆಲ್ ಅವರು ಹೇಳಿದ ಪ್ರಕಾರ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸಖತ್ತಾಗಿ ಆಡುವಂಥ ಪ್ಲೇಯರು, ನಾನು ನೋಡಿದ್ದೀನಿ ಭಾರತದಲ್ಲಿ ಇವರಿಗೆ ಅವ್ರ ಸ್ಪೀಚ್ನಲ್ಲೇ ಅವರು ಮಣಿಸಲು ಸಾಧ್ಯವಾಗ್ತಾ ಇಲ್ಲ ಯಾವ ತಂಡಕ್ಕೂ. ನಾವು ಕೂಡ ಟ್ರೈ ಮಾಡಿದ್ವಿ, ಪಾಕಿಸ್ತಾನ ಟ್ರೈ ಮಾಡಿತು, ಹಾಗೆಯೇ ಅಫ್ಘಾನಿಸ್ತಾನ ಕೂಡ ಟ್ರೈ ಮಾಡಿತು, ಅಲ್ಲೂ ಕೂಡ ಸೋತು, ಎಲ್ಲರೂ ಕೂಡ ಸೋತರು. ಇವಾಗ ಮುಂದೆ ಈಗ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ಗೆ ತುಂಬ ಕಠಿಣವಾದ ಸವಾಲಿದೆ. ಯಾಕಂದರೆ ಅವರೇ ಇವಾಗ ಟಾಪ್ ನ್ಯಾಷನಲ್ ಲಿಸ್ಟ್ನಲ್ಲಿ ಇರೋದು. ಈಗ ಅವರಿಗೆ ಅವರು ಕೂಡ ನಮ್ಮ ಭಾರತ ವಿರುದ್ಧ ಗೆಲ್ಲಲ್ಲ, ಯಾಕಂದರೆ ನಾವು ಕೂಡ ಒಂದು ದೊಡ್ಡ ಮಟ್ಟದ ಕದಾಟ ಮಾಡಿ ಅವ್ರ ವಿರುದ್ಧ ಗೆಲ್ತೀವಿ, ಆದರೆ ಮತ್ತೆ ನಾವೇ ಫೈನಲ್ಗೆ ಬರ್ತೀವಿ ಅಂತ ಕೂಡ ಮ್ಯಾಕ್ಸ್ವೆಲ್ ಅವರು ಹೇಳ್ತಾರೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನಂತೀರಿ ಸ್ನೇಹಿತರೆ, ನಮ್ಮ ಭಾರತ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿರಿ ಸದ್ಯವಾದಲ್ಲಿ. ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ.